ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಅಖಿಲ ಕರ್ನಾಟಕ ಪರಿಸರ ಜಾಗೃತಿ ವೇದಿಕೆ ಹಾಗೂ ನಿಸರ್ಗ ಇಕೋ ಕ್ಲಬ್ ವತಿಯಿಂದ ನಡೆದ ಪರಿಸರ ಜಾಗೃತಿ ಜಾಥಾದಲ್ಲಿ ಭಾರತೀ ನಗರದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪರಿಸರ ಉಳಿಸಿ ಮರ ಗಿಡಗಳನ್ನು ಬೆಳೆಸಿ ಎಂಬ ಘೋಷವಾಕ್ಯದೊಂದಿಗೆ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಾಗೃತಿ ಜಾಥಾ ನಡೆಸಿದರು. ಇದೇ ವೇಳೆ ಸಬ್ ಇನ್ಸ್ಪೆಕ್ಟರ್ ಮರಿಸ್ವಾಮಿ ಮಾತನಾಡಿದರು. ಇರೋ ಮರಗಳನ್ನೆಲ್ಲ ಕಡಿದು ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿ ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಅದರಿಂದ ಈ ಪರಿಸರ ಇದಾಗಿದೆ. ಪ್ಲಾಸ್ಟಿಕ್ ಮಯ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದೆ, ವ್ಯವಸ್ಥೆನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಪರಿಸರ ಉಳಿಸಿದ್ರೆ ನಾವೆಲ್ಲ ಉಳಿದಂಗೆ, ಈಗ ಪರಿಸರವೇ ಇಲ್ಲ, ನಾವೇ ಇಲ್ಲ, ಮಾನವ ಜನ ಕುಲನೇ ನಾಶ ಆಗ್ಬೇಕು. ಇದೇ ವೇಳೆ ಅಖಿಲ ಕರ್ನಾಟಕ ಪರಿಸರ ಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಅಣ್ಣೂರು ಸತೀಶ್ ಮಾತನಾಡಿ, ಹಿರಿಯರು ಮರಗಿಡಗಳಲ್ಲಿ ದೈವ ಭಕ್ತಿಯನ್ನು ಕಾಣುತ್ತಿದ್ದರು, ಆದರೆ ಇಂದು ಮರಗಳನ್ನು ಅನನ ಮಾಡುತ್ತಿರುವುದೇ ಹೆಚ್ಚಾಗಿದೆ. ಹಿರಿಯರ ಪರಿಸರ ಪ್ರಜ್ಞೆಯಿಂದಾಗಿ ಲಕ್ಷಾಂತರ ವರ್ಷಗಳಿಂದ ಪ್ರಕೃತಿ ಸಂಪತ್ತು ನಮ್ಮೆಲ್ಲರ ಬದುಕಿಗೆ ಆಸರೆಯಾಗಿತ್ತು. ಮನುಷ್ಯ ಪರಿಸರದ ಒಂದು ಭಾಗ, ಹಿರಿಯರು ಪರಿಸರಕ್ಕೆ ಪೂರಕವಾಗಿ ಬದುಕನ್ನು ಕಟ್ಟಿಕೊಂಡಿದ್ದರು, ಆದರೆ ಇಂದು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯ ಒಡಲನ್ನು ಬರಿದಾಗಿಸುತ್ತಿದ್ದಾರೆ. ಕೆಲವರ ಸುಖಕ್ಕೆ ಪ್ರಕೃತಿ ಸಂಪತ್ತು ಲೂಟಿಯಾಗುತ್ತಿದೆ ಎಂದು ವಿಷಾದಿಸಿದರು. ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳೊಂದಿಗೆ ಅಖಿಲ ಕರ್ನಾಟಕ ಪರಿಸರ ಜಾಗೃತಿ ವೇದಿಕೆ ಮತ್ತು ಇಕೋ ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಇವರ ಸಹಯೋಗದಲ್ಲಿ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಾ ಪರಿಸರದ ಬಗ್ಗೆ ಇವತ್ತು ಬಹಳಷ್ಟು ಪರಿಸರದಿಂದ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ. ಆ ಪರಿಸರ ಅಭಿವೃದ್ಧಿಗಾಗಿ ಜನಗಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾವು ಕೇಳ್ತಾ ಇದ್ದೀವಿ. ಇವತ್ತು ಮರ ಗಿಡಗಳಿಲ್ಲದೇ ಬೆಳೆ ಇಲ್ಲ, ಗಾಳಿ ಇಲ್ಲ, ಭಾಳಷ್ಟು ಈಗ ನೋಡಿ ತಾಪಮಾನ ಕೂಡ ಬಿಸಿಲು ಭಾಳಷ್ಟು ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಮರ ಗಿಡಗಳು ಬೆಳೆದೆ ಇರೋದ್ರಿಂದ. ಇವತ್ತು ಮರಗಳನ್ನ ಹನನ ಮಾಡ್ತಾ ಇದ್ದಾರೆ ಹೊರತು ನೆಡುವಂಥ ಕೆಲಸಗಳನ್ನ ಆಗ್ತಾ ಇಲ್ಲ. ಇದು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಒಂದು ಗಿಡಗಳನ್ನ ನೆಡಬೇಕು ಅನ್ನೋ ಮೂಲಕ ಜಾಥಾ ನಡೆಸ್ತಾ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಒಂದು ಇದೊಂದು ಈ ಭಾಗದ ವಿದ್ಯಾರ್ಥಿಗಳಿಂದ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇಡೀ ದೇಶವೇ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಈ ಮೂಲಕ ನಾನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮರಿಸ್ವಾಮಿ, ಪರಿಸರ ಜಾಗೃತಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಮಣಿಗೆರೆ ರಾಮಚಂದ್ರ, ನಿರ್ದೇಶಕ ಪಟೇಲ್ ರಾಮಕೃಷ್ಣ, ವೈಎಸ್ ಪುಟ್ಟಸ್ವಾಮಿ, ಚಿಕ್ಕಬೋರಯ್ಯ, ಟಿಕೆ ಲತಾ, ಜ್ಯೋತಿ ಸೇರಿದಂತೆ ಇತರರಿದ್ದರು. ಕೆಆರ್ಪಿಟಿ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ನೀರೆರೆಯಲಾಯಿತು.
ಇದೇ ವೇಳೆ ಶಾಸಕರಾದ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ತಮ್ಮ ಜೀವನದಲ್ಲಿ ಪರಿಸರ ಪ್ರೇಮವನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕು. ಗಿಡಮರಗಳನ್ನು ನೆಟ್ಟು ಮಕ್ಕಳಂತೆ ಆರೈಕೆ ಮಾಡಬೇಕು. ಭೂಮಿಯ ಮೇಲೆ ಗಿಡಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಹಸಿರು ಹೊದಿಕೆಯನ್ನು ಹೊದಿಸಿ ಜಾಗತಿಕ ತಾಪಮಾನದಲ್ಲಾಗುವ ಬದಲಾವಣೆಯನ್ನು ತಪ್ಪಿಸಿ ಮಾನವನು ನೆಮ್ಮದಿಯ ಜೀವನವನ್ನು ನಡೆಸಲು ಅನುಕೂಲ ಮಾಡಿಕೊಡಲು ಪಣ ತೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಹೇಮಗಿರಿ ಶಾಖಾ ಮಠದ ವ್ಯವಸ್ಥಾಪಕ ಡಾ ಜಿಎನ್ ರಾಮಕೃಷ್ಣೇಗೌಡ, ತಹಶೀಲ್ದಾರ್ ಎಂ ಶಿವಮೂರ್ತಿ, ಪುರಸಭೆ ಸದಸ್ಯ ಕೆಎಸ್ ಸಂತೋಷ್ ಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಶಾಲಾ ಮುಖ್ಯ ಶಿಕ್ಷಕಿ ಪವಿತ್ರ ಸೇರಿದಂತೆ ನೂರಾರು ಮಕ್ಕಳು ಭಾಗವಹಿಸಿದ್ದರು. ಕಳೆದ ರಾತ್ರಿ ಭಾರೀ ಸಿಡಿಲು ಬಡಿದ ಪರಿಣಾಮ ಪಾಂಡವಪುರ ತಾಲೂಕಿನ ವಿಶ್ವೇಶ್ವರಯ್ಯ ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಸಾವಿತ್ರಮ್ಮ ಎಂಬುವರಿಗೆ ಸೇರಿದ ಮನೆಯ ಗೋಡೆಗಳು ಬಿರುಕು ಬಿಟ್ಟಿರುವ ಘಟನೆ ನಡೆದಿದೆ. ಸಿಡಿಲು ಬಡಿದ ಪರಿಣಾಮ ಮನೆಯ ಒಳಭಾಗದಲ್ಲಿ ಅಪಾರ ನಷ್ಟ ಉಂಟಾಗಿದೆ. ಮನೆಯ ವಿದ್ಯುತ್ ವೈರ್ಗಳು ಸುಟ್ಟು ಎಲ್ಲಾ ಸ್ವಿಚ್ ಬೋರ್ಡ್ಗಳು ಸುಟ್ಟು ಕಿತ್ತು ಹೋಗಿವೆ. ಟಿವಿ, ಫ್ರಿಡ್ಜ್ ಸೇರಿದಂತೆ ವಿದ್ಯುತ್ ಉಪಕರಣಗಳು ಸುಟ್ಟು ನಷ್ಟವಾಗಿದೆ. ಸಿಡಿಲು ಬಡಿದಿದ್ದರಿಂದ ಲಕ್ಷಾಂತರ ರೂಗಳು ನಷ್ಟಕ್ಕೆ ಒಳಗಾಗಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿ ದೇವರಾಜು ಭೇಟಿ ನೀಡಿ ಪರಿಶೀಲಿಸಿದರು. ಮಲಿಕರ ಅಂತ ಸಮಯದಲ್ಲಿ ಸಿಡ್ಲು ಹೊಡೆದು ಮನೆ ಒಳಗಡೆ ಎಲ್ಲ ಬೆಂಕಿ ಹತ್ಕೊಂಡು ಮನೆಗಳಲ್ಲಿ ಉಳ್ಕೊಂಡಂತ ಟಿವಿ ಫ್ರಿಜ್ ಎಲ್ಲ ಸುಟ್ಟು ಬರ್ನ್ ಆಗ್ಬಿಡೈತೆ. ಏನೇನಾಗಿದೆ ಎಲ್ಲ ಒಟ್ಟು? ಹೊರಗಡೆ ಗೋಡೆ ಬಿದ್ದೋಗ್ಬಿಡೈತೆ, ತೆಂಗಿನ ಮರ ಸುಟ್ಟೋಗ್ಬಿಡೈತೆ, ಅದಕ್ಕೆ ಮೋಟ್ರ್ ಉಳಿಸ್ ಬಿದ್ದೋಗ್ಬಿಡೈತೆ. ಅದಕ್ಕೆ ಭಯಂಕರದ ಬೆಂಕಿ ಬಂದು ಕೇಬಲ್ ವೈರ್ಗೆ ಕಟ್ಟಾಗ್ಬಿಟ್ಟು ಬೆಂಕಿ ಬಂದ್ಬಿಟ್ಟೈತೆ. ಮನೆ ಒಳಗಡೆ ಫ್ರಿಜ್ ಟಿವಿ ಮೋಟ್ರು ಎಲ್ಲ ವಿದ್ಯುತ್ ಉಪಕರಣಗಳೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದೆ. ಇಲ್ಲಿ ವಿಶ್ವೇಶ್ವರನಗರ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಮನೆಗೆ ಅನಾಹುತ ಆಗಿ ಮತ್ತೆ ಲಕ್ಷಾಂತರ ರೂಪಾಯಿ ಅನಾಹುತ ನಷ್ಟ ಆಗಿದೆ. ಈಗ ತಾಲೂಕು ತಹಸೀಲ್ದಾರರು ಸ್ವಲ್ಪ ಸೂಕ್ತ ಪರಿಹಾರ ಕೊಡಿಸಿ ಅವರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ತೇನೆ. ನಾಗಮಂಗಲ ತಾಲೂಕಿನ ಕಾಳಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದ ಜನಸ್ಪಂದನ ಪೌತಿ ಖಾತೆ ಆಂದೋಲನ ಪಿಂಚಣಿ ಅದಾಲತ್ ಹಾಗೂ ಕಂದಾಯ ಅದಾಲತ್ ಕಾರ್ಯಕ್ರಮ ನಡೆಯಿತು. ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಜನಸ್ಪಂದನ ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದರು. ನೀವು ಜನಸಾಮಾನ್ಯರು ಪ್ರತಿಯೊಂದಕ್ಕೂ ಸಹ ತಮ್ಮ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ತಾಲೂಕು ಪಂಚಾಯತಿಗೆ ತಾಲೂಕು ಆಫೀಸ್ಗಳಿಗೆ ಅಹಿತಕ್ಕಂತೆ ತಪ್ಪಿಸಬೇಕು ಅಂತೇಳಿ ಸರ್ಕಾರಿ ಆಡಳಿತವನ್ನೇ ನಿಮ್ಮ ಪಂಚಾಯಿತಿ ಮಟ್ಟದ್ದು ಇಲ್ಲೇ ಕುರಿತು ಬಗೆಹರಿಸಬೇಕು ಅಂತಕ್ಕಂಥದ್ದು. ನಾವು ಕಳೆದವಾಗಿ ಗ್ರಾಮದರ್ಶನ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ರು. ಹೆಚ್ಚಿಗೆ ಬಂದಿದ್ದು
ಪಿಂಚಣಿ ಕೆಲವು ಇದ್ದಾರೆ, ಅವರು ಅವರಿಗೆ 600 ರೂಪಾಯಿ ಬರ್ತಾ ಇರ್ತದೆ, 1000 ರೂಪಾಯಿ ಬರ್ತಾ ಇರೋದಿಲ್ಲ. ಕೆಲವರು ಸೌಖ್ಯ ಖಾತೆಗಳ ಅರ್ಜಿ ಕೊಟ್ಟು ಎಷ್ಟು ದಿವಸ ಆಗಿರ್ತದೆ ಅವರು ಆಗಿರೋದಿಲ್ಲ. ಕೆಲವರು ಖಾತೆ ಬದಲಾವಣೆ ಹಾಕೊಂಡಿರ್ತಾರೆ, ಅದಾಗಿರೋದಿಲ್ಲ. ಅದನ್ನೆಲ್ಲ ಸ್ಥಳದಲ್ಲಿ ನಾವೇ ಬಂದು ಇಲ್ಲೇ ತಿಳ್ಕೊಂಡು ಇಲ್ಲೇ ಸರ್ಕಾರ ಪರಿಹಾರ ಮಾಡಿ ಇಲ್ಲಿ ಆದೇಶವನ್ನ ಕೊಟ್ಟೋಗ್ಬೇಕು, ರಾಜ್ಯವನಿಗೆ ಕೊಟ್ಟು ಹೋಗ್ಬೇಕು ಅಂತ ದೃಷ್ಟಿ ಬಂದಿರ್ತಕ್ಕಂಥದ್ದು. ನಾವು 10 ಗಂಟೆಗಾಗಲೇ ಇಲ್ಲಿ ಇರ್ತೀವಿ, ತರಗತಿ ಕೆಲಸಗಳು ಆಗಬೇಕು. ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ ಮೇಡಮ್ ತೆಗೆದುಕೊಂಡು ಹೋಗಿ ಒಂದು 2 ದಿನ ಮಾಡಿ ತಿಂಗಳಿಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ನೀವೇನು ಮಧ್ಯಸ್ಥ ಮಧ್ಯೆ ಯಾರು ಎಂಎಲ್ಎ ತಗೊಂಡ್ರೆ ಜನಪ್ರತಿನಿಧಿಗಳು ಏಜೆಂಟ್ಗಳು ಕೆಲಸ ಮಾಡ್ಕೊಳ್ಳೋ ಅಂತ ಅವಾಗ ಕೂಡಲು ನಿಮ್ಮ ನಿಮ್ಮ ಮನೆಗಳಿಗೆ ಆದೇಶಗಳು ಬಂದು ಸೇರಬೇಕು ಇನ್ನೊಂದು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಜೊತೆಗೆ ನಾನು ವಿಶೇಷವಾಗಿ ಆಸಕ್ತಿ ಬಳಸಿ ಸ್ವಲ್ಪ ದೂರ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವೆಹಿಕಲ್ಗಳಲ್ಲಿ ಮಾಡ್ಕೊಂಡ್ಬನ್ನಿ ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ವಿ. ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರುಗಳು ಇಲ್ಲಿಗೆ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದೇ ವೇಳೆ ತಹಶೀಲ್ದಾರ್ ಎಂವಿ ರೂಪ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುತ್ತಣ್ಣ, ಕಾಳಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಎಚ್ ದಿವ್ಯ, ಉಪಾಧ್ಯಕ್ಷ ಎಚ್ಎಸ್ ಸುರೇಶ್, ಇಒ ಡಾಕ್ಟರ್ ಎಂಆರ್ ಅನಂತರಾಜ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರ ಹಕ್ಕುಪತ್ರ ವಿತರಿಸಲು, ಭೂ ಮಂಜೂರಾತಿ ಸಮಿತಿ ರಚಿಸಲು ಹಾಗೂ ಆನೆ ದಾಳಿ, ಬರ, ನೆರೆ ಹಾಗೂ ಬಿರುಗಾಳಿಯಿಂದ ನಷ್ಟಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಮಳವಳ್ಳಿಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಮೆರವಣಿಗೆ ಹೊರಟು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮಂಜೂರಾತಿ ಸಮಿತಿ ರಚನೆ ಆಗಲೇಬೇಕು. ರೈತರ ಬಗ್ಗೆ ಕಾಳಜಿ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ಬಗರ ಸಂಸಾಗೋಳದಾರರ ಹೋರಾಟ ಸಮಿತಿ ಜಿಂದಾಬಾದ್ ರನ್ನು ಅರ್ಜಿ ಸಲ್ಲಿಸದೆ ಹೆಚ್ಚಿನ ಕಾಲಾವಕಾಶ ಕೊಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಬಗರಕುಂ ಸಾಗೋಳಿದಾರರ ಹೋರಾಟ ಸಮಿತಿ ಜಿಂದಾಬಾದ್. ಇದೇ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಭರತ್ರಾಜ್ ಮಾತನಾಡಿ, ಮಳವಳ್ಳಿ ತಾಲೂಕಿನಾದ್ಯಂತ ಸರ್ಕಾರಿ ಗೋಮಾಳ, ಹುಲ್ಲು ಬನಿ, ಕಾವಲು ಜಮೀನುಗಳಲ್ಲಿ 40-50 ವರ್ಷಗಳಿಂದ ರೈತರು ವ್ಯವಸಾಯ ಮಾಡುತ್ತಾ ಆಹಾರ ಪದಾರ್ಥಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದಾರೆ. ಈ ಜಮೀನಿನ ಹಕ್ಕುದಾರರಾಗಲು ಹಕ್ಕುಪತ್ರಕ್ಕಾಗಿ ಫಾರಂ 50-53 ಅರ್ಜಿ ಸಲ್ಲಿಸಿ 25 ವರ್ಷಗಳು ಕಳೆದಿದೆ, ಇನ್ನೂ ಹಕ್ಕುಪತ್ರ ನೀಡಿಲ್ಲ. ಬರ, ನೆರೆ ಹಾಗೂ ಇತರೆ ಪ್ರಕೃತಿ ವಿಕೋಪಗಳಿಂದಾಗುವ ನಷ್ಟಕ್ಕೆ ವೈಜ್ಞಾನಿಕವಾಗಿ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಜಿಂದಾಲ್ನ ಬಳ್ಳಾರಿಯಲ್ಲಿ, ಬಳ್ಳಾರಿನಲ್ಲಿ ಒಂದು ಜಿಂದಾಲ್ ಅಂತ ಹೇಳಿ ಒಂದು ಕಂಪನಿ ಇದೆ.
ಆ ಜಿಂದಾಲ್ ಕಂಪನಿನಲ್ಲಿ 2,000 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. 2,000 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂತಹ 3,667 ಎಕರೆ ಜಮೀನು, 1 ಎಕರೆಗೆ ಕೇವಲ 1,22,000 ರೂಪಾಯಿ ಮಾತ್ರ, 1 ಎಕರೆಗೆ ಕೇವಲ 1,22,000 ಮಾತ್ರ. ಒಟ್ಟಾರೆಯಾಗಿ 42 ಕೋಟಿ ರೂಪಾಯಿಗೆ 3,667 ಎಕರೆ ಭೂಮಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದವರು 2,000 ಕೋಟಿ ರೂಪಾಯಿ ಪಾಪ ಹುತ್ತು ಬಿತ್ತಿ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ, ರೈತ ಮುಖಂಡರಾದ ಜವರೇಗೌಡ, ಶಂಕರ್, ಮಹದೇವಸ್ವಾಮಿ, ಜನವಾದಿ ಮಹಿಳಾ ಕಾರ್ಯದರ್ಶಿ ಮಂಜುಳಾ, ಜಯಮ್ಮ, ಬಸವಣ್ಣ, ಗುರುಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಅರಣ್ಯ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ನೀರೆರೆಯಲಾಯಿತು. ಸ್ವಲ್ಪ ಸರಿ ಗಿಡ ಮಧ್ಯೆ ಸೆಂಟರ್ ಮಾಡಿ ಸರ್. ನಂತರ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ಕೃಷ್ಣಪ್ರಸಾದ್ ರಾವ್ ಮಾತನಾಡಿ, ಮಾನವನ ಸ್ವಾರ್ಥದಿಂದಾಗಿ ಕಾಡನ್ನು ಕಡಿದು ಅರಣ್ಯ ನಾಶ ಮಾಡಲಾಗುತ್ತಿದೆ. ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿರುವುದರಿಂದ ಜಾಗತಿಕ ತಾಪಮಾನದಲ್ಲಿ ವ್ಯತ್ಯಯವಾಗುತ್ತಿದ್ದು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಗಿಡ ಮರಗಳನ್ನು ಬೆಳೆಸುವ, ಮಕ್ಕಳಂತೆ ಪೋಷಿಸುವ ಸಂಕಲ್ಪ ಮಾಡಬೇಕು ಎಂದರು. ಕೇವಲ ಇದು ನಮ್ಮ ಸರ್ಕಾರ ಮತ್ತು ಸಮುದಾಯ ಜವಾಬ್ದಾರಿ ಹೇಳಿಕೊಳ್ಳದೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು. ಮರಗಿಡಗಳನ್ನು ನೆಡಬೇಕು. ನಮಗೆ ಈ ಭೂಮಿಯ ಋಣವನ್ನು ತೀರಿಸುವ ಜವಾಬ್ದಾರಿ ಕೂಡ ಇದೆ. ನಾವೆಲ್ಲ ಈ ಗಿಡ ಮರಗಳನ್ನು ನೆಟ್ಟು ನಮ್ಮ ಭೂಮಿಯ ಋಣವನ್ನು ತೀರಿಸುವ ಮತ್ತು ಪ್ಲಾಸ್ಟಿಕ್ ಚೀಲವನ್ನು ಬಳಸುವುದನ್ನು ಕಡಿಮೆ ಮಾಡುವ, ಇದರಿಂದ ನಮಗೆ ಪರಿಸರ ಮಾಲಿನ್ಯವನ್ನು ಎಷ್ಟು ಉಳಿತದೆ. ಇದಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ 20,000 ಗಿಡಗಳನ್ನು ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ. ಆ ಚಾಲನೆಯನ್ನು ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಚಾಲನೆ ನೀಡಿದ್ದಾರೆ. ಇದು ಗಿಡ ನೆಡಿ ಮರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ಇದನ್ನು ಮಾತನ್ನು ನಾವು ನಡ್ಕೋಬೇಕಾಗಿದೆ. ಬರೀ ಗಿಡ ನೆಟ್ಟರೆ ಸಾಲದು, ಅದಕ್ಕೆ ಪೋಷಣೆ ಮಾಡಿ ಬೆಳೆಸಿ ದೊಡ್ಡದಾಗಿ ಮರ ಮಾಡಬೇಕು. ಹಾಗೇನಾಗುತ್ತೆ, ಪರಿಸರ ಮಾಲಿನ್ಯ ತಡೆಗಟ್ಬೋದು. ಜೊತೆಗೆ ಮೊದಲೆಲ್ಲ ಹಳ್ಳಿಗಳ ಕಡೆ ಮರಗಳು ನೆಡ್ತಾಯಿದ್ರು, ಆಟೋಮೆಟಿಕ್ಕಾಗಿ ಗಿಡಗಳು ಹುಟ್ಕೊಳ್ತಾಯಿದ್ವಿ. ಇವಾಗ ಏನಾದರೆ ಪರಿಸ್ಥಿತಿ ಅಂದರೆ ಗಿಡ ನೆಡಿ ಮರ ಬೆಳೆಸಿ, ಗಿಡ ನೆಡಿ ಮರ ಬೆಳೆಸಿ ಅಂತೇಳಿ ಎಲ್ಲ ಕಡೆ ಹೇಳ್ಕೊಬರ್ಬೇಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅದು ನಗರೀಕರಣ ಹೆಚ್ಚಾಗ್ತಾ ಇದೆ. ಯಾವುದೇ ಮರ ಗಿಡನ ಕಡಿದು ಬಿಲ್ಡಿಂಗ್ ಮಾಡೋದು, ಹಾಗಾಗಿ ಏನಾಗ್ತಿದೆ, ಪರಿಸರ ಹಾಳಾಗ್ತಿದೆ. ಆಗ ಪರಿಸರ ಉಳಿಬೇಕು ಅಂತ ಅಂದರೆ ಮಾಲಿನ್ಯ ತಡೆಗಟ್ಟಬೇಕು, ವಾಯುಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದರೆ ಗಿಡಗಳನ್ನ ಹೆಚ್ಚು ನೆಡಬೇಕು, ಪರಿಸರನ ಉಳಿಸ್ಬೇಕು, ಮರ ಬೆಳೆಸಬೇಕು. ಇದೇ ವೇಳೆ ಅಪರ ನ್ಯಾಯಾಧೀಶ ಬಸವರಾಜಪ್ಪ, ತುಳಸಪ್ಪ ನಾಯಕ, ಸರ್ಕಾರಿ ಅಭಿಯೋಜಕ ರಾಜೇಶ್, ವಕೀಲರ ಸಂಘದ ಅಧ್ಯಕ್ಷ ಮಾದಾಪುರ ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಕೆಎಂ ಪಾಂಡು, ವಲಯ ಅರಣ್ಯಾಧಿಕಾರಿ ಮಧುಸೂದನ್, ಸಹಾಯಕ ಅರಣ್ಯಾಧಿಕಾರಿ ರಾಘವೇಂದ್ರ ಸೇರಿದಂತೆ ನೂರಾರು ವಕೀಲರು ವಿಶ್ವ ಪರಿಸರ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರ ಕಾಳಜಿ ಹಾಗೂ ಪ್ರೇಮವನ್ನು ಪ್ರದರ್ಶಿಸಿದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕನ್ನೇನಹಳ್ಳಿ, ಮೂಡಲಮೆಳ್ಳಹಳ್ಳಿ, ಹಾಲಾಳು ಮತ್ತು ಒಡೇರಹಳ್ಳಿ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಸುರೇಶ್ ಗೌಡ ಭೂಮಿ ಪೂಜೆ ಸಲ್ಲಿಸಿದರು. ದೇವಸ್ಥಾನ ಇನ್ನು ಮುಂದೆ ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ರುದ್ರೇಶ್, ಗುತ್ತಿಗೆದಾರ ಎಜೆ ಶ್ರೀನಿವಾಸ್ ಸೇರಿದಂತೆ 4 ಗ್ರಾಮಗಳ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ಕಾರಿ ನೌಕರರ ಚುನಾವಣಾ ಪ್ರಚಾರದ ವೇಳೆ ಅಭ್ಯರ್ಥಿಯು ಆಯತಪ್ಪಿ ಬಿದ್ದು ಅವಘಡ ಸಂಭವಿಸಿರುವ ಘಟನೆ ಕೆಆರ್ಪೇಟೆಯಲ್ಲಿ ನಡೆದಿದೆ. ನೌಕರರ ಸಂಘದ ಅಭ್ಯರ್ಥಿ ಎಲ್ಎಸ್ ಧರ್ಮಪ್ಪ ಕಾಲು ಜಾರಿ ಬಿದ್ದವರು. ಮತಯಾಚನೆ ವೇಳೆ ಮೆಟ್ಟಿಲು ಇಳಿಯುವಾಗ ಈ ಅವಘಡ ಸಂಭವಿಸಿದೆ.
ಅವಘಡ ಸಂಭವಿಸಿದ ತಕ್ಷಣ ಪದ್ಮೇಶ್ ಮತ್ತು ತಂಡದ ಸದಸ್ಯರು ಪ್ರಚಾರ ಕಾರ್ಯ ಮೊಟಕುಗೊಳಿಸಿ ಧರ್ಮಪ್ಪ ಅವರಿಗೆ ಕೆಆರ್ಪೇಟೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್.